ಯಡಿಯೂರಪ್ಪನವರೇ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ, ಇನ್ನು ಮುಂದೆ ಈ ರೀತಿ ತಪ್ಪಾಗಲ್ಲ, ಯಾರು ಈ ರೀತಿ ಹೇಳಿದ್ದು ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಅವರೇ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ, ಇನ್ನು ಮುಂದೆ ಈ ರೀತಿ ಮಾಡಲ್ಲ, ಈ ರೀತಿ ಆಗಲ್ಲ, ಯಡಿಯೂರಪ್ಪನವರಲ್ಲಿ ಕ್ಷಮೆ ಕೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್. ಯಡಿಯೂರಪ್ಪ ಮನೆಯಲ್ಲಿ ಸುಮಾರು 40 ನಿಮಿಷಗಳ ಮಾತುಕತೆ ನಡೆಯಿತು. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಕ್ಷಮೆ ಕೇಳಿದ್ದಾರೆ. ಯಡಿಯೂರಪ್ಪನವರಿಗೆ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಆಗಿ ಬರ್ತಾ ಇಲ್ಲ ಅಂತಕ್ಕಂಥದ್ದು ಮೊನ್ನೆ ಮೇಯರ್ ಚುನಾವಣೆ ಸಂದರ್ಭದಲ್ಲೂ ಕೂಡ ಜಗತ್ ಜಾಹೀರಾಗಿತ್ತು. ಇದಾದ ಬಳಿಕ ಹೈಕಮಾಂಡ್ ಗರಂ ಆಗಿತ್ತು. ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ನಡ್ಕೊಂಡು ಹೋಗಲಿಲ್ಲ ಅಂತಂದರೆ ನಾವು ಗಂಭೀರವಾದ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತೆ ಅಂತ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಇವತ್ತು BS ಯಡಿಯೂರಪ್ಪನವರ ಧವಳಗಿರಿ ನಿವಾಸಕ್ಕೆ ಭೇಟಿ ಕೊಟ್ಟು ಯಡಿಯೂರಪ್ಪನವರಲ್ಲಿ ಕ್ಷಮೆಯಾಚಿಸಿದ್ದಾರೆ. ಹಾಗಾದರೆ ನಳಿನ್ ಕುಮಾರ್ ಕಟೀಲ್ ಅವರು ಕ್ಷಮೆ ಕೇಳಿದ್ದು ಯಾವ ವಿಚಾರಕ್ಕೆ, ಯಾವ ವಿಚಾರದಲ್ಲಿ ಯಡಿಯೂರಪ್ಪನವರಿಗೆ ಅಸಮಾಧಾನ ಇತ್ತು ನಳಿನ್ ಕುಮಾರ್ ಕಟೀಲ್ ಅವರ ಮೇಲೆ? ನನ್ನಿಂದ ತಪ್ಪಾಗಿದೆ, ಬಹಿರಂಗವಾಗಿ ಹೇಳಬಾರ್ದಿತ್ತು, ಮೇಯರ್ ಆಯ್ಕೆ ಸಮಿತಿ ಬರ್ಖಾಸ್ತು ಬಗ್ಗೆ ನಾನು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು. ಯಡಿಯೂರಪ್ಪ ವಿರೋಧಿಗಳ ನೇಮಕದ ಬಗ್ಗೆ ಕೂಡ ಕಟೀಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಭಾನುಪ್ರಕಾಶ್ ಮತ್ತು ನಿರ್ಮಲ್ ಕುಮಾರ್ ಸುರಾನ ಅವರ ಮರು ನೇಮಕದ ಬಗ್ಗೆ ಯಡಿಯೂರಪ್ಪನವರು ಪ್ರಶ್ನೆ ಮಾಡಿದ್ದಕ್ಕೆ ಅದು ನನ್ನ ತೀರ್ಮಾನ ಅಲ್ಲ, ಹೈಕಮಾಂಡ್ನ ತೀರ್ಮಾನ, ಆದರೂ ಕೂಡ ಇನ್ನು ಮುಂದೆ ನಾವಿಬ್ಬರೂ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಬಗ್ಗೆ ನನ್ನ ತಕರಾರಿಲ್ಲ, ಚರ್ಚೆ ಮಾಡೋಣ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಒಂದು ರೀತಿ ಸಂಧಾನಕ್ಕೆ ಇಳಿದಿದ್ದಾರಾ ನಳಿನ್ ಕುಮಾರ್ ಕಟೀಲ್ ಅಂತ. ಹಾಗೆ ಸಿ ಟಿ ರವಿ ಅವರಿದ್ದರು, ಅವ್ರು ಮಂತ್ರಿ. ಅದು ನಮ್ಮ ಪಾರ್ಟಿಯಲ್ಲಿ ಒಂದು ವಿಶೇಷ ಇದೆ, ಒಬ್ಬನಿಗೆ ಒಂದೇ ಹುದ್ದೆ. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ರು, ನಾನು ರಾಜ್ಯಾಧ್ಯಕ್ಷ ಅದೇ. ಸಿ ಟಿ ರವಿ ಅವರ ಸ್ಥಾನ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಹೋಯಿತು, ಅಲ್ಲಿ ಮಹೇಶ್ ತೆಂಗಿನಕಾಯಿ ಅಂತ ಕೊಡೋದು. ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸವದಿಯವರು ಉಪಾಧ್ಯಕ್ಷರ ಸ್ಥಾನ, ಮತ್ತೊಬ್ಬರು ಸಚಿವರಾದ ಕಾರಣ ಇಬ್ಬರು ಅಲ್ಲಿ ಸ್ಥಾನ ಇತ್ತು. ಅದಕ್ಕೆ ಸುರಾನ ಮತ್ತು ಭಾನುಪ್ರಕಾಶನ್ನು ಆಯ್ಕೆ ತಗೊಂಡಿದ್ದೇವೆ. ಮುಖ್ಯಮಂತ್ರಿಗಳ ಹೇಳಿಕೆಯ ಮೇಲೆ ಅದನ್ನು ತಗೊಂಡಿದ್ದೇವೆ, ಮುಖ್ಯಮಂತ್ರಿಗಳು ನಮ್ಮ ಕೋರಿಕೆಯ ಮೇಲೆ ತಗೊಂಡಿದ್ದೇವೆ. ಹಾಗಾಗಿ ನಮ್ಮ ಸಂಘಟನೆ ಅದೇ ರೀತಿಯಲ್ಲಿ ಹಿಂದಿನಾಗೆ ನಡೀತಾ ಇದೆ. ಅದು ಇನ್ನಷ್ಟು ಗಟ್ಟಿ ಮಾಡೋ ಕಾರಣಕ್ಕೋಸ್ಕರ ವಿಭಾಗ ಪ್ರಭಾರಿಗಳನ್ನು ಇದೆಲ್ಲವನ್ನು ಮುಖ್ಯಮಂತ್ರಿ, ಹಾಗಾಗಿ ದಿವಸ ನಾನು ಮುಖ್ಯಮಂತ್ರಿಗಳ ಹತ್ರ ಕೇಳಿಕೊಂಡು ಮುಖ್ಯಮಂತ್ರಿಗಳ ಅನುಭವದ ಆಧಾರದಲ್ಲಿ ಪಕ್ಷದ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಅವರಲ್ಲಿ ಮಾರ್ಗದರ್ಶನ ತಗೊಂಡಿದ್ದೆ, ಹೇಗೆ ಹೋಗಬೇಕು, ಯಾವ್ಯಾವ ಜಿಲ್ಲೆಯಲ್ಲಿ ಹೇಗೆ ಹೇಗೆ ಸಂಘಟನೆ. ಅವರು ಕಳೆದ 16 ವರ್ಷಗಳಿಂದ ಹೋರಾಟ ಮಾಡಿದರಿಂದ ಅತಿ ಹೆಚ್ಚು ಅನುಭವಗಳಿದ್ದಾವೆ, ಗ್ರಾಮ ಗ್ರಾಮದ ಬಗ್ಗೆ ಮಾಹಿತಿ ಇದೆ, ಆ ಎಲ್ಲ ಮಾಹಿತಿಯನ್ನು ನನಗೆ ಕೊಡ್ತಾರೆ. ಅದರ ಮುಖಾಂತರ ಸಂಘಟನೆಯ ಕಾರ್ಯವನ್ನು ನಾನು ನೋಡ್ಕೋತೇನೆ. ಹಾಗಾಗಿ ಒಳ್ಳೆಯ ರೀತಿಯ ಭೇಟಿ ಆಯಿತು, ಒಳ್ಳೆಯ ರೀತಿಯ ಮಾತುಕತೆಗಳಾಯಿತು. ನಾವು ಬಂದಾಗ ಮೀಡಿಯಾದವರು ಕಾಣಲಿಲ್ಲ, ಹಾಗೆ ನನಗೆ ಮಂಗಳೂರಿಗೆ 11:00 ಫ್ಲೈಟ್ ಇತ್ತು, ಹೋಗಬೇಕು ಅಂತ ನಾನು ಹೋದೆ, ಎಲ್ಲೂ ಕಾಣಲಿಲ್ಲ. ಆದರೆ ವಾಪಸ್ ನೀವು ಇಲ್ಲಿದ್ದೀರಿ ಅಂತೇಳಿ ವಾಪಸ್ ಬಂದಿದ್ದೇನೆ. ಹಾಗಾಗಿ ಇವತ್ತಿನ ಭೇಟಿ ಮುಂದಿನ ಪಾರ್ಟಿಯ ಸಂಘಟನೆಯ ಕಾರ್ಯಕ್ಕೆ, ರಾಜ್ಯದ ಚುನಾವಣಾ ತಯಾರಿಗೆ ಭಾಳ ಒಳ್ಳೆಯ ಪೂರಕವಾಗಿ ಆಗಿದೆ. ಆಗಲೇ ವಾಪಸ್ ತಗೊಂಡಿದ್ದಾರೆ, ಸುರಾನ ಅವರಿಗೆ ಹೇಳ್ತೇನೆ, ಉಚ್ಚಾಟನೆ ಆಗಿರಲಿಲ್ಲ. ಸುರಾನ ಅವರಿಗೆ ಕೇರಳ ರಾಜ್ಯದ ಚುನಾವಣಾ ಉಸ್ತುವಾರಿ ಇತ್ತು, ಕೇರಳದ ಉಸ್ತುವಾರಿಗಳಾಗಿತ್ತು. ಭಾನು ಪ್ರಕಾಶ್ ಅವರನ್ನು ಮತ್ತೆ ರಾಜ್ಯ ಉಪಾಧ್ಯಕ್ಷ ಆಗಿ ಶಿವಮೊಗ್ಗದ ಚುನಾವಣೆಯ ಆಗಿತ್ತು. ಆದರೆ ಭಾನು ಪ್ರಕಾಶ್ ಮತ್ತು ಸುರಾನ ಅವರನ್ನು ರಾಜ್ಯದ ಟೀಮಲ್ಲಿ ವಾಪಸ್ ತಗೋಬೇಕು, ಹೊರಗಿನ ರಾಜ್ಯದಲ್ಲಿತ್ತು, ಅದರಿಂದ ರಾಜ್ಯದಲ್ಲೇ ಇದ್ರೆ ಲಾಭ ಆಗುತ್ತೆ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ರು. ಅದರ ಪ್ರಕಾರ ನಾವು ತಗೊಂಡಿದ್ದೆ ಸರ್. ಹಿಂದೆ ಪಕ್ಷ ವಿರೋಧಿ ಚಟುವಟಿಕೆ ಕಾರಣ ನೀಡಿ ಅವರು ನೋಟಿಸ್ ನೀಡಿದ್ರು ಮತ್ತು ಉಚ್ಚಾಟನೆ ಹೇಳಿದಲ್ಲ, ಅದನ್ನು ಅವರ ಕಾಲದಲ್ಲಿ ಅವರ ಕಾಲ ಅಲ್ಲ ಸರ್, ವಾಪಸ್ ತಗೋಬೇಕಂದ್ರೆ ಅದಕ್ಕೆ ಆಗಿರ್ತಕ್ಕಂಥ ಅವರ ಕಾಲದಲ್ಲಿ ಸಮಿತಿ ಇರುತ್ತೆ ಮುಖ್ಯಮಂತ್ರಿ ವಾಪಸ್ ಕೇಳುವ ಮಾನಸಿಕತೆ ನಿಮ್ಮಲ್ಲಿ ಇಲ್ಲ. ನಾನು ಹೇಳಿದೆ ಯಡಿಯೂರಪ್ಪರ ಕಾಲದಲ್ಲೇ ಅದನ್ನು ವಾಪಸ್ ತಗೊಂಡು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ರು. ಲೋಕಸಭಾ ಚುನಾವಣೆಗೆ ಭಾನುಪ್ರಕಾಶಿಗೆ ಶಿವಮೊಗ್ಗದ ಚಾರ್ಜ್ ಕೊಟ್ಟಿದ್ದರು, ಆಗ ನಾನಲ್ಲ ರಾಜ್ಯಾಧ್ಯಕ್ಷ. ಆ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿಯೇ ಹಿಂದಿನ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಯಡಿಯೂರಪ್ಪರು ಆ ಪ್ರಕ್ರಿಯೆಯನ್ನು ಮುಗಿಸಿದರು. ಅವರಿಗೆ ಕೇಂದ್ರ ನಾಯಕತ್ವ ಪಕ್ಕದ ಕೇರಳದ ರಾಜ್ಯ ಉಸ್ತುವಾರಿಯನ್ನು ಇವರಿಗೆ ಕೊಟ್ಟಿದ್ದು, ಯಾರಿಗೆ, ಸುರಾನಿಗೆ, ಚುನಾವಣೆಯ ದೃಷ್ಟಿಯಿಂದ, ಚುನಾವಣೆಯ ದೃಷ್ಟಿ. ಈಗ ಅದನ್ನು ಮುಖ್ಯಮಂತ್ರಿಗಳೇ ಹೇಳಿದರೆ ಅವರನ್ನು ರಾಜ್ಯಕ್ಕೆ ತಗೊಂಡ್ರೆ, ಕೆಲವು ಇಲ್ಲಿ ಓಡಾಟ ಮಾಡಿದರೆ ಕೆಲವು ವಿಭಾಗಗಳಿಗೆ ಲಾಭ ಆಗುತ್ತೆ, ಅವರಿಗೆ ಒಳ್ಳೆ ಪರಿಚಯ, ಅದಕ್ಕೋಸ್ಕರ ತಗೊಂಡಿದ್ದೇವೆ. ಸರ್, ಈಗ ಅನರ್ಹ ಶಾಸಕರ ಸಂಬಂಧಪಟ್ಟಂತೆ ಈಗ ಅಮಿತ್ ಶಾ ಅವರು ಅವ್ರಿಗೆ ಟಿಕೆಟ್ ಕೊಡೋ ಭರವಸೆ ಕೊಟ್ಟಿದ್ದಾರೆ ಅಂತ ಮೊನ್ನೆ ಯಡಿಯೂರಪ್ಪ ಅವರು ಹೇಳಿದರು. ನೋಡಿ, ಅನರ್ಹ ಶಾಸಕರು ಇರುವ ಪಕ್ಷದ ಮುಂದಿನ ಸ್ಥಾನ ಚುನಾವಣೆಯ ತಯಾರಿ ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ, ನಾನು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಇದನ್ನು ಅನೌನ್ಸ್ ಮಾಡ್ತಾರೆ. ಹಾಗಾಗಿ ಅದಕ್ಕೆ ತೀರ್ಮಾನವನ್ನು ರಾಷ್ಟ್ರೀಯ ಅಧ್ಯಕ್ಷ ಮುಖ್ಯಮಂತ್ರಿಗಳು ಇದೇ ತೀರ್ಮಾನ ಮಾಡ್ತಾರೆ. ಅವರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ನೋಡ್ಕೋತೀವಿ. ಸರ್, ಈಗ ರಾಜ್ಯಾಧ್ಯಕ್ಷರಿಗೂ ಮತ್ತು ಸಿಎಂ ನಡುವೆ ಸಮನ್ವಯತೆ ಇಲ್ಲ ಅನ್ನುವಂಥ ಸರ್, ನಾ ಪೂರ್ತಿ ಕಂಪ್ಲೀಟ್ ಮಾಡಿಬಿಡ್ತೀನಿ, ಒಂದು ನಿಮಿಷ.
ಸಮನ್ವಯತೆ ಇಲ್ಲ ಅಂತ ಅನ್ನುವಂಥ ಒಂದು ಮಾತು ಕೇಳಿಬರ್ತಾ ಇದೆ. ಉದಾಹರಣೆಯಾಗಿ ಮೇಯರ್ ಅಭ್ಯರ್ಥಿ ಆಯ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಕಮಿಟಿ ರಚನೆ ಮಾಡಿದರು, ಅದಕ್ಕೆ ಕಟೀಲ್ ಅವರು ಆ ಒಂದು ಕಮಿಟಿಯನ್ನು ಬರ್ಖಾಸ್ತುಗೊಳಿಸಿದರು. ಹೀಗಾಗಿ ಎಲ್ಲೋ ಒಂದು ಕಡೆ ಸಮನ್ವಯತೆ ಇಲ್ಲ ಎನ್ನುವಂಥ ಒಂದು ಮಾತು ಕೇಳಿಬರ್ತಾ ಇದೆ. ಏನಿಲ್ಲ, ಮೇಯರ್ ಚುನಾವಣೆ ನಾನು ಮುಖ್ಯಮಂತ್ರಿಗಳು 3 ಮೀಟಿಂಗ್ ಮಾಡಿದ್ದೆ, ಆ ನಂತರ ಇಲ್ಲಿ MLAಗಳನ್ನು ಕರೆದು ಅವ್ರು ಮೀಟಿಂಗ್ ಮಾಡಿದ್ರು. ಅವರು ಸಮಿತಿ ರಚನೆ ಮಾಡಿರಲಿಲ್ಲ, ಅಲ್ಲಿರ್ತಕ್ಕಂಥ ಪ್ರಮುಖರಿಗೆ ಇದನ್ನು ನೋಡಿ ಅಂತ ಹೇಳಿದ್ರು ಅಭಿಪ್ರಾಯ ಸಂಗ್ರಹ. ಯಾಕಂತಂದ್ರೆ ಸಿಎಂ ಮತ್ತು ಅಶೋಕ್ ಮಾಡ್ಲಿಕ್ಕೆ ಬಿಡಲಿ, ಕಮಿಟಿ ರಚನೆ ಬಹಳ ವೇಗದಲ್ಲಿ ಇದ್ರು, ನೀವು ಎಕ್ಸ್ಪ್ರೆಸ್ ಗಾಡಿಯಲ್ಲಿ ಇದ್ರು. ಹಂಗಲ್ಲ ಸರ್, ಕಮಿಟಿ ರಚನೆ ಆಗಿತ್ತು ಸರ್, ಅದಕ್ಕೆ ಜರ್ನಲಿಸ್ಟ್ ಮಾಡಿದವರು. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ತಗೊಂಡು ಎರಡನೇ ಪ್ರಶ್ನೆ ಕೇಳಿ. ನೀವು ಎಲ್ಲವನ್ನ ಅರ್ಧ ಮಾಡಿದ್ರೆ ನಾನು ಹೇಳಿದ ನೀವು ವಾಪಸ್ ತಿರುಗಿಸ್ತೀವಿ. ಹಂಗಲ್ಲ ಸರ್, ಅದು ವಿಷಯಾಂತರ ಆಗ್ತಾ ಇತ್ತಲ್ಲ. ನೀವು ವಿಷಯ, ನಾನಿಲ್ಲ ಎಲ್ಲಿ ವಿಷಯಾಂತರ ಹೇಳ್ತಾ ಇತ್ತು, ವಿಷಯಾಂತರ ಆಗ್ತಾ ಇತ್ತು. ಅದಕ್ಕೆ ನಾನು ಅದನ್ನು ಪೂರ್ತಿ ಮಾಡ್ತೇನೆ. ಏನು ಹೇಳಿದರೆ, ನೀವು ಫಸ್ಟ್ ಒಂದು ಕ್ವಶನ್ ಕೇಳಿದ್ರಿ, ಯಡಿಯೂರಪ್ಪರು BBMP ಚುನಾವಣೆಯಲ್ಲಿ ನನಗೂ ಅವರಿಗೂ ಅಂತರ ಇದೆ, ಹೌದಾ? ಆ ಪ್ರಶ್ನೆಗೆ ಉತ್ತರ ಬಂತು. ಆ ಇದರಲ್ಲಿ ನಾವು 3 ಬಾರಿ ಮೀಟಿಂಗ್ ಮಾಡಿದ್ದೇವೆ. 3 ಬಾರಿ ಮೀಟಿಂಗ್ ಮಾಡಿದ ಮೇಲೆ ಯಡಿಯೂರಪ್ಪರು ಪ್ರತ್ಯೇಕವಾಗಿರುವಂಥ ಒಂದು ಮೀಟಿಂಗ್ ಕರೆದ್ರು. ಇಲ್ಲಿ ಇರ್ತಕ್ಕಂಥ ಎಲ್ಲ MLAಗಳು, ನಾನು ಅವತ್ತಿರಲಿಲ್ಲ. ಆವತ್ತು ಇದರ ಅಭಿಪ್ರಾಯ ಸಂಗ್ರಹಕ್ಕೆ ಕೆಲವರಿಗೆ ಪ್ರಮುಖರಿಗೆ ಜವಾಬ್ದಾರಿಗಳನ್ನು ಕೊಟ್ಟರು. ಆ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮಾಡಿ ಅಂತ ಹೇಳಿದರು, ಸಮಿತಿ ಅಂತಾಗಿರಲಿ. ಆದರೆ ಆ ನಂತರ ವಾಪಸ್ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಒಟ್ಟಾಗಿ ಒಟ್ಟು ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ಅವ್ರು ಹೇಳಿದರು ನೀನು ಮುಂದಾಳ್ತ ತಗೋ, ನೀನು ಏನು ಬೇಕೋ ಅದನ್ನು ಮಾಡಿ ಅಂತ ಹೇಳಿದರು. ಆ ನಂತರ ನಾವು ವಾಪಸ್ ಇಲ್ಲಿಯ ಪ್ರಮುಖರನ್ನು ಕರೆದು ಮೀಟಿಂಗ್ ಮಾಡಿ ಜವಾಬ್ದಾರಿಯನ್ನು ತೊಗೊಂಡು ಮುಖ್ಯಮಂತ್ರಿಗಳ ಹತ್ರ ಮಾಡಿ ಅದರ ಮಧ್ಯೆ ಚುನಾವಣೆಯನ್ನು ಮುಂದೂಡಬೇಕು ಅಂತ ಆಯಿತು. ನಾನು ಅವರು ಇಬ್ಬರು ತೀರ್ಮಾನ ಮಾಡಿದ್ರು, ಅದು ಅಧಿಕಾರಿಗಳು ಒಪ್ಪಲಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳನ್ನು ಚುನಾವಣೆ ಮಾಡಿಬಿಡುವ ಅಂತ ಹೇಳಿದರು. ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಚುನಾವಣೆ ಆಯಿತು ಮತ್ತು ಅಭ್ಯರ್ಥಿ ಆಯ್ಕೆ ಆದಾಗ ಅವರು ಅನಿವಾರ್ಯ ಶಿವಮೊಗ್ಗದಲ್ಲಿರಬೇಕಾಯಿತು. ನಾನು ಮಂಗಳೂರಲ್ಲಿದ್ದರೂ ಬಂದೆ ಮೀಟಿಂಗ್ ಮಾಡು ಅಂತ ಹೇಳಿದರು. ಮೀಟಿಂಗ್ ಮಾಡಿದೆ, ಅಭಿಪ್ರಾಯ ಸಂಗ್ರಹ ಮಾಡಿದೆ. ಅಭಿಪ್ರಾಯ ಸಂಗ್ರಹದಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿರತಕ್ಕಂಥ ಅಭಿಪ್ರಾಯ, ಇಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಕೊಟ್ಟಿರುವಂಥ ಅಭಿಪ್ರಾಯದ ಪ್ರಕಾರ ಗೌತಮ್ ಜೈನ್ ಮತ್ತು ಮೋಹನ್ ರಾಜ್